ಡಾಕ್ಟರ್ ನಿಜಲಿಂಗ್ ಕೋಟಿವಾಲೆ ಅವರಿಗೆ 52ನೇ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬ ಆಚರಿಸಿದ ಗೆಳೆಯರು. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಡಾಕ್ಟರ್ ನಿಜಲಿಂಗ್ ಶಿವಮೂರ್ತಿ ಕೋಟಿವಾಲೆ ಅವರ 52ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಅವರ ಆತ್ಮೀಯ ಗೆಳೆಯರ ಬಳಗದ ಸದಸ್ಯರು 52ನೇ ಹುಟ್ಟುಹಬ್ಬವನ್ನು ಆಚರಿಸಿ ಡಾಕ್ಟರ್ ನಿಜಲಿಂಗ್ ಅವರಿಗೆ ಶುಭಾಶಯ ಕೋರಿದರು. ಮೂಲತಃ ಮಾಂಜರಿ ಗ್ರಾಮದವರಾದ ಡಾಕ್ಟರ್ ನಿಜಲಿಂಗ್ ಕೋಟಿವಾಲೆ ಅವರು ರಾಯಬಾಗ್ ತಾಲೂಕಿನ ಪರಮಾನಂದವಾಡಿಯಲ್ಲಿ 1994ರಲ್ಲಿ ತಮ್ಮ ವೈದ್ಯಕೀಯ ಸೇವೆ ಪ್ರಾರಂಭಿಸಿ ಹೆಸರುವಾಸಿಯಾದವರು. ಇದಲ್ಲದೆ ತಮ್ಮ ಹುಟ್ಟೂರಾದ ಮಾಂಜರಿಯಲ್ಲಿಯೂ ಸಹ 2017ರಲ್ಲಿ ಆಸ್ಪತ್ರೆಯನ್ನು ಪ್ರಾರಂಭಿಸಿ ಈ ಭಾಗದ ಜನರಿಗೂ ಸಹ ಆರೋಗ್ಯ ಸೇವೆ ನೀಡುತ್ತಿದ್ದಾರೆ. ಇಂದು ಅವರು 52 ವಸಂತಗಳನ್ನು ಪೂರೈಸಿ 53ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಅವರ ಹುಟ್ಟುಹಬ್ಬದ ನಿಮಿತ್ತ ಶಿರುಕುಪ್ಪಿ ಗ್ರಾಮದ ಗೆಳೆಯರ ಬಳಗದ ಸದಸ್ಯರು ಸೇರಿ ಹುಟ್ಟುಹಬ್ಬವನ್ನು ಆಚರಿಸಿ ಅವರನ್ನು ಅಭಿನಂದಿಸಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಪ್ರಶಾಂತ್ ಸೈಲ್, ಆರ್ಎಸ್ ಪಾಟೀಲ್, ಡಾಕ್ಟರ್ ಸುಕುಮಾರ್ ಚೌಗ್ಲೆ, ಮಹಾವೀರ್ ಕಾತ್ರಾಳೆ, ರಮಾಕಾಂತ್ ಬಾಡ್ಗೆ, ದಯಾನಂದ್ ಮಿಂಚಿ ಅವರು ಮಾತನಾಡಿ ಡಾಕ್ಟರ್ ಕೋಟಿವಾಲೆ ಅವರು ತಮ್ಮ ಕುಟುಂಬದ ಸದಸ್ಯರಿಗಿಂತಲೂ ತಮ್ಮ ಗೆಳೆಯರನ್ನು ಹೆಚ್ಚಾಗಿ ಹಚ್ಚಿಕೊಂಡಿದ್ದು ಅವರು ನಮ್ಮ ಗೆಳೆಯರ ಬಳಗದಲ್ಲಿ ಪ್ರಮುಖರಾಗಿದ್ದಾರೆ. ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ಕರುಣಿಸಿ ಜನರ ಸೇವೆ ಮಾಡುತ್ತಾ ಯಶಸ್ವಿಯಾಗಲಿ ಎಂದು ಶುಭಾಶಯ ಕೋರಿದ್ದಾರೆ. आमचे मित्र डॉक्टर निजलिंग कोटिवाले यांचा आज 52वा वाढदिवस, त्यानिमित्त आमच्या बर्थडे ग्रुपच्या वतीनं त्यांना हार्दिक शुभेच्छा देतो आणि त्यांच्या पुढील आयुष्यासाठी त्यांना निरोगी आयुष्य राहो, धन संपन्न राहो हे इच्छा पूर्ण करू. आणखीन एकदा सगळ्या आमच्या ग्रुपच्या वतीनं त्यांना शुभेच्छा देऊ. डॉक्टर ಡಾಕ್ಟರ್ ಕೋಟಿವಾಲೆಯವರು 52 ವರ್ಷ ಮುಗಿಸಿ 53ನೇ ವಯಸ್ಸಿನಲ್ಲಿ ಕಾಲಿಟ್ಟಿದ್ದಾರೆ. ಡಾಕ್ಟರು ಸುಮಾರು 15 ವರ್ಷ ಹಿಂದಿಂದ ನಮಗೆ ಪರಿಚಯ. ಫಸ್ಟ್ ಗುರುತಾದ ಒಂದು ಟ್ರಿಪ್ ಹೋಗಿದ್ವಿ ರೀ, ಆ ಟ್ರಿಪ್ಪದಿಂದ ಡಾಕ್ಟರ್ದ ನಮ್ಮನ್ನು ಪರಿಚಯ ಐತಿ. ಡಾಕ್ಟರ್ ಇಂಥ ಒಳ್ಳೆಯ ಸ್ವಭಾವದವ್ರು ಇದ್ದಾರೆ ಅಂತಂದ್ರೆ ಎಲ್ಲದಕ್ಕಿಂತ ಬೇಕಾದ್ರೆ ಮನೆಯವ್ರ ಪಕ್ಷ ದೋಸ್ತರಿಗೆ ಭಾಳ ಕಿಮ್ಮತ್ ಕೊಡ್ತಾರೋ ಮತ್ತು ರೆಸ್ಪೆಕ್ಟ್ ಕೊಡ್ತಾರೋ. ಇಂಥ ಒಳ್ಳೆಯ ಗುಣಗಳು ಡಾಕ್ಟರ್ ನಮಗೆ ಸಿಗಬೇಕಾದ್ರೆ ನಾವು ಭಾಗ್ಯವಂತರಂತ ತಿಳ್ಕೊಂಡಿವಿ ರೀ. ಮತ್ತು ಡಾಕ್ಟರ್ಗೆ ದೇವರು ಆಯುಷ್ಯ ಆರೋಗ್ಯ ಸಂಪತ್ತಿ ಎಲ್ಲ ಕೊಟ್ಟ ಒಳ್ಳೆಯ ಜೀವನ ಸಾಗಲಿ ಅಂತ ನಮ್ಮ ಬರ್ತಡೆ ಗ್ರೂಪ್ ಪರವಾಗಿ ನಾನು ಕೇಳಿದೆ. डॉक्टर कोटिवालेंच्या वाढदिवसानिमित्त आम्ही इतर सर्व मित्रमंडळी जमलेलो आहोत. त्यांचा वाढदिवस आम्ही आज उत्साहाने साजरा करत आहोत. सगळे मित्रमंडळी आवर्जून आज उपस्थित आहेत. त्या दृष्टिकोनातून डॉक्टर कोटिवालेंचं व्यक्तिमत्व अगदी
स्वभाव अगदी एकदम मनमिळाव असल्यामुळं आमच्या ग्रुपमध्ये ते एक अफलातून व्यक्तिमत्व असल्यामुळे त्यांच्या वाढदिवशी मी वीरभद्र शोधलो आमच्या ग्रुपच्या वतीनं प्रार्थना करतो की त्यांना दीर्घायुषी लाभो, त्यांच्या कुटुंबाला आणि त्यांना दीर्घायुषी लाभो हीच ईश्वरचरणी प्रार्थना करून त्या दिनी मी त्यांच्याबद्दल अभिष्ट चिंतन व्यक्त करून अभिनंदन आमच्या ग्रुपच्या वतीनं त्यांना देऊन मी माझे जोडू शकतो. ಕೋಟಿವಲೆಯ 52 ಸುಭಾಷ್ ಗೌರವರು ಹಾಗೂ ದೇವರ ಇವರಿಗೆ ಆಯುಷ್ಯ ಆಗಿಕೊಂಡು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಡಾಕ್ಟರ್ ಕೋಟಿವಲೆ ಈ ಗುರುಪದ ನಮ್ಮ ಎಲ್ಲ ಗುರುಪತಿಯ ಸುಭಾಷ್ ಗೌರವರು ಮತ್ತು ಡಾಕ್ಟರ್ ಕೋಟಿವಲೆಯವರು ನಮಗೆ 1993 ಪರಿಚಯ ಅವರು ಅಂತ ಮತ್ತು ಪೌಂಡರು ಮತ್ತು ವಿತ್ ಫ್ರೆಂಡ್ ಮತ್ತೊಂದು ಹಿಂಗಾಯ್ತು ಎಲ್ಲ ನಮ್ಮ ಗ್ರೂಪ್ ಕೂಡಿ ಕೂಡಿದ್ರೆ ಕಾರ್ಯ ಸ್ಪೆಟ್ಲ ನಾವೆಲ್ಲ ಕೂಡಿದ್ರು ಎಲ್ಲರೂ ಬರ್ತೀರಿ ಅಂತ ಮಾಡ್ಬೋದ್ರಿ ತಾಯಿ ಮಾಡಿ ಡಾಕ್ಟರ್ ನಮ್ಮ ಗ್ರೂಪ್ದಾಗ ಮ್ಯಾಚ್ ಆಗ್ತಾರೆ ನಮ್ಮಲ್ಲ ಡಾಕ್ಟರ್ ಇದಾರೋಗ ತಾಯಿ ಮಾಡಿ ಇಲ್ಲ ಆರ್ ಎಸ್ ಪೆಟ್ಲ ಅಂದರು ಆರ್ ಎಸ್ ಪೆಟ್ಲ್ ನಾನು ಹೇಳಿ ಏನಿಲ್ಲ ಮತ್ತು ಹಂಗಿದಾರೆ ಮ್ಯಾಚ್ ಆಗ್ತಾರೆ ನಾವು ಪರಮಾನಂದ ಓದಿ ಇಟ್ಟಿದ್ದೀವಿ ಅಲ್ಲಿ ಪರಮಾನಂದ ಓದಿ ಇಟ್ಟು ಆಯ್ತು ಅವ್ರು ಎಲ್ಲ ಡಾಕ್ಟರ್ ದೊಡ್ಡ ಡಾಕ್ಟರ್ ತಿಳಿದ ಮಿರಜ್ ಅವ್ರು ಹಿಂಗೆ ತಿಳಿದ ಅವರು ಎಲ್ಲ ಪೌಂಡರ್ ಆಗಲಿ ಇವಾಗಲಿ ನಿಮ್ಮ ಡಾಕ್ಟರ್ ಹೆಂಗೆ ಹಂಗೆ ಹಿಂಗೆ ಮ್ಯಾಚ್ ಆದಕ್ಕೆ ಎಲ್ಲ ಅವ್ರ ದೋಸ್ತಿ ಹಂಗೆ ಪೇಷಂಟ್ ಹಿಡ್ದ ಡಾಕ್ಟರ್ ಕೋಟಿವಲೆಯವರಿಗೆ ನಮ್ಮ ಬರ್ತ್ಡೇ ಗ್ರೂಪ್ ಓದಿಲ್ಲ 52 ಮುಗಿಸಿ 53ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತದೆ ಇದು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ನಿಜಲಿಂಗ್ ಕೋಟಿವಾಲೆ ಅವರು ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲ ಗೆಳೆಯರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಗೆಳೆಯರುಗಳು ಎಲ್ಲರೂ ಕೂಡಿ ನನ್ನ ಹುಟ್ಟುಹಬ್ಬ ಆಚರಿಸಿದಕ್ಕೆ ಧನ್ಯವಾದ. ಇನ್ನು ಇದೇ ವೇಳೆ ರಮಾಕಾಂತ್ ಬಾಡಿಗೆಯವರು ತಮ್ಮ ನೆಚ್ಚಿನ ಗೆಳೆಯನಿಗೆ ತಮ್ಮ ಇಲೆಕ್ಟ್ರಾನಿಕ್ಸ್ ಮಳಿಗೆಯಲ್ಲಿ ಬಾಡಿಗೆ ಕುಟುಂಬದಿಂದ ಅವರನ್ನು ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ಸಮಯದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ಎಸ್ ಪಾಟೀಲ್, ಶಿರಗುಪ್ಪೆ ಗ್ರಾಮದ ಹಿರಿಯ ಮುಖಂಡರಾದ ಸದುಗೌಡ ಪಾಟೀಲ್, ಚಿಕ್ಕೋಡಿ ಸಿಪಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕರಾದ ಮಹಾವೀರ್ ಕಾತ್ರಾಳೆ, ಅಂಕ್ಲೆಯ ಡಾಕ್ಟರ್ ಕೋರೆ ಬ್ಯಾಂಕ್ನ ನಿರ್ದೇಶಕರಾದ ಡಾಕ್ಟರ್ ಸುಕುಮಾರ್ ಚೌಗ್ಲಿ, ಬಾಡ್ಗೆ ಇಲೆಕ್ಟ್ರಾನಿಕ್ಸ್ನ ಮಾಲೀಕರಾದ ರಮಾಕಾಂತ್ ಬಾಡ್ಗೆ, ಪ್ರಶಾಂತ್ ಟ್ರೇಡರ್ಸ್ನ ಮಾಲೀಕರಾದ ಪ್ರಶಾಂತ್ ಸೈಲ್, ವೆಂಕಟೇಶ್ ರೋಡ್ ಲೈನ್ಸ್ನ ಮಾಲೀಕರಾದ ದಯಾನಂದ್ ಮಿಣಚಿ, ವಕೀಲರಾದ ಎಆರ್ ಪಾಟೀಲ್, ಪ್ರಗತಿಪರ ಉದ್ಯಮಿಗಳಾದ ನಂದು ಪಾಟೀಲ್, ಜಿಪಿ ಅಟೋಕೇರ್ನ ಮಾಲೀಕರಾದ ದಯಾನಂದ್ ಘಾಟ್ಗೆ, ಪ್ರಸನ್ನ ಬಾಡ್ಗೆ, ಪ್ರವೀಣ್ ಬಾಡ್ಗೆ, ಪ್ರಣದ್ ಬಾಡ್ಗೆ, ಪ್ರಶಾಂತ್ ಬಾಡ್ಗೆ ಸೇರಿದಂತೆ ಮಿತ್ರವರ್ಗದವರು ಉಪಸ್ಥಿತರಿದ್ದರು. ಕಳೆದ 3 ದಶಕಗಳಿಂದ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ನಿಜಲಿಂಗ್ ಕೋಟಿವಾಲೆ ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ. ಅವರ ವೈದ್ಯಕೀಯ ಸೇವೆ ನಿರಂತರವಾಗಿರಲಿ. ಅವರ ಕೀರ್ತಿ ಎತ್ತರೆತ್ತರಕ್ಕೆ ಬೆಳೆಯಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪೆಯಿಂದ ಬಸವರಾಜ್ ತಾರ್ದಾಳೆ.